ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ, ಈವ್ನಿಂಗ್ ಬ್ಲಾಗ್ ಶುರು ಮಾಡ್ತಾ ಇರೋದು. ಪೂಜೆಗೆ ರೆಡಿ ಮಾಡ್ತಾ ಇದ್ದೆ, ಹಾಗೆ ರಕ್ಷಿತ್ ಕೂಡ ಕಾಲೇಜಿಂದ ಬೇಗನೆ ಬಂದಿದ್ದ. ಇವತ್ತು ಇವಾಗ ಮಳೆ ಇರೋದ್ರಿಂದ ಕೆಲವೊಂದು ಟೈಮ್ ಅವನು ಬಸ್ಸಲ್ಲೇ ಬರ್ತಾನೆ, ಇನ್ನು ಕೆಲವೊಂದು ಟೈಮಲ್ಲಿ ಅವನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಂದುಬಿಡ್ತಾನೆ. ಹೇಗನ್ಸುತ್ತೆ? ಇಲ್ಲಾಂದರೆ ಸೋಮ ಆನ್ ದ ವೇ ಏನಾದರೂ ಬರ್ತಾಯಿದ್ರೆ ಅವ್ರ ಅಪ್ಪ ಜೊತೆನೇ ಅಲ್ಲೇ ಹಾಗೆ ಬಂದುಬಿಡ್ತಾನೆ. ಇವತ್ತು ಅಪ್ಪ ಮಗ ಬೇಗನೆ ಬಂದಿದ್ದರು. ಖುಷಿಮಾನು ಕೂಡ ಅಷ್ಟೇ, ಹೊರಗಡೆ ಆಟಾಡೋದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದ್ಲು. ಅವಳಿಗೆ ಕಂಪಲ್ಸರಿ ಡೈಲಿ ಕರ್ಕೊಂಡು ಹೋಗಲೇಬೇಕು, ಕರ್ಕೊಂಡು ಹೋಗಿ ಬಂದರೆ ಅವ್ರ ಅಪ್ಪ ಎಲ್ಲೇ ಹೊರಗಡೆ ನೆಕ್ಸ್ಟ್ ಹೋದ್ರೂ ಸುಮ್ಮನೆ ಇರ್ತಾಳೆ, ಇಲ್ಲ ಅಂತಂದರೆ ಹಠ ಮಾಡ್ತಾನೆ ಇರ್ತಾಳೆ. ಅವಳು ಅವ್ರ ಅಪ್ಪ ಬಾಗಿಲಿಂದ ಆಚೆ ದಾಟೋ ಹಾಗಿಲ್ಲ, ದಾಡ್ತು ಅಂದರೆ ಮುಗೀತು ಮನೆಯಲ್ಲಿ, ಹಾಗೆ ಕಿರ್ಚಾಡ್ತಾಳೆ. ಅದಕ್ಕೆ ಹೇಳ್ಬಿಡ್ತೀನಿ, ಫಸ್ಟ್ ಒನ್ ಅವರ್ ಅವಳನ್ನು ಕರ್ಕೊಂಡೋಗಿ ಹೊರಗಡೆ ತಿರುಗಾಡ್ಸ್ಕೊಬಂದ್ಬಿಡಿ, ಆಮೇಲೆ ನೀವೆಲ್ಲರೂ ಹೋಗಿ ತಲೆ ಕೆಡಿಸ್ಕೊಳ್ಳಲ್ಲ. ಮನೇಲೂ ಅಷ್ಟೇ, ನಂಗೆ ಜಾಸ್ತಿ ಅವಳು ಮತ್ತೇನು ಆಟನೂ ಮಾಡಲ್ಲ, ಆರಾಮಾಗಿರ್ತಾಳೆ. ಅದಕ್ಕೋಸ್ಕರ ಮತ್ತು ಅವ್ರ ಅಪ್ಪನೇ ಕರ್ಕೊಂಡು ಹೋಗಬೇಕು, ಯಾಕಂದರೆ ನಾನು ಹೋದರೆ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಟೈಮಲ್ಲೇ ಕರ್ಕೊಂಡು ಬಂದುಬಿಡ್ತೀನಿ. ಅಂದರೆ ಅವ್ರ ಅಪ್ಪ ಆದರೆ ಅವಳ ಜೊತೆ 1 ಅವರ್ 2 ಅವರ್ಸ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವಳು ಆಟಾಡ್ದಂಗೆ ಆಟ ಆಡಿಸ್ಕೊಂಡು, ಆ್ಯಂಪಿಥೇಟ್ರು ಮತ್ತು ಇಲ್ಲಿ ಪ್ಲೇಯಿಂಗ್ ಏರಿಯಾ ಅಲ್ಲೆಲ್ಲನೂ ಆಟಾಡ್ಸ್ಕೊಂಬರ್ತಾರಲ್ಲ, ಅದಕ್ಕೆ ಅವ್ರ ಅಪ್ಪ ಅಂದ್ರೇ ಅವಳಿಗೆ ತುಂಬಾ ಇಷ್ಟ. ಮನೆಯಲ್ಲಿದ್ದಾಗಲೂ ಅಷ್ಟೇ, ಅವ್ರ ಅಪ್ಪ ಮಗಳು ಹೇಳ್ದಂಗೆ ಕೇಳ್ತಾರೆ. ಸಾಮಾನ್ಯವಾಗಿ ಅಪ್ಪಂದಿರಿಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ಅಲ್ವಾ, ಅವ್ರು ಏನು ಮಾಡಿದ್ರೂ ಅವರಿಗೆ ಚಂದ. ಅಮ್ಮಂದಿರಿಗೆ ಗಂಡು ಮಕ್ಕಳಂದರೆ ಫೇವ್ರೇಟು. ಸೊ ನಮ್ಮ ಮನೆಯಲ್ಲಿ ಅದು ನಿಜನೇ, ಹೌದು ಇದೇ ಥರನೇ ಇರೋದು ನಮ್ಮ ಮನೆಯಲ್ಲೂ ಕೂಡ. ಅಂದರೆ ನನಗೂ ಇಲ್ಲ ಪ್ರೀತಿ ಅಂತಲ್ಲ, ಖುಷಿಮ ಅಂದರೆ ತುಂಬ ಇಷ್ಟ ಇದೆ. ಕೋಪ ಬಂದರೆ ನಾನಾದ್ರೂ 1-8 ಏನಾದ್ರು ಹೊಡೆದ್ಬಿಡ್ತೀನಿ, ಆದರೆ ಅವ್ರ ಅಪ್ಪ ಅಂತೂ ಹೊಡಿಯೋದೇ ಇಲ್ಲ. ಎಲ್ಲರೂ ಮನೆಯಲ್ಲೂ ಸಾಮಾನ್ಯ ಹಿಂಗೆ, ನಾನು ಚಿಕ್ಕೋಳಿದಾಗ ನಮ್ಮ ಅಪ್ಪನೂ ಹಾಗೇ, ನನಗೆ ಹೊಡಿತಾನೆ ಇರಲಿಲ್ಲ, ಯಾಕಂದರೆ ನಾನಂದರೆ ತುಂಬ ಇಷ್ಟ ಇತ್ತು. ನಮ್ಮ ಅಮ್ಮಂಗೆ ನಮ್ಮ ಅಣ್ಣ ಅಂದರೆ ತುಂಬಾ ಇಷ್ಟ ಇತ್ತು. ಹೀಗೆ ಇನ್ನು ಪೂಜೆ ಮುಗಿಸಿ ಇವಾಗ ಏನು ಮಾಡೋಣ ನೆಕ್ಸ್ಟು, ಸ್ವಲ್ಪ ಕೆಲಸಗಳಿದ್ವು ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ರಕ್ಷಿತ್ಗೆ ಹೇಳ್ತಾ ಇದ್ದೆ, ಎಲ್ಲ ಹೊರಗಡೆ ಹೋಗೋದಿತ್ತು ಅದಕ್ಕೆ. ಫ್ರೆಂಡ್ಸ್, ಇವಾಗ ಪೂಜೆ ಮಾಡಿದಾಯಿತು. ಸೋಮ ಏನಾದರೂ ಕಬಾಬ್ ಅಂತ ಪನ್ನೀರ್ ಕಬಾಬ್ ಮಾಡು ಅಂತ ಹೇಳಿದ್ರು. ಅವ್ರೇನು ಮಾಡಿದ್ರೆ ಕಬಾಬ್ ಪೌಡ್ರು ತಂದಿದ್ದಾರೆ, ಆಮೇಲೆ ಪನ್ನೀರು ತಂದಿದ್ದಾರೆ. ಬಟ್ ಇವತ್ತು ಪನ್ನೀರ್ ಕಬಾಬ್ ಮಾಡ್ತಾರೆ, ಪನ್ನೀರ್ ಕಬಾಬ್. ಆದರೆ ಅವ್ರು ಏನು ತಂದಿದ್ದಾರೆ ಅಂತಂದರೆ ಟೋಫು ಇದು ಸೋಯಾ ಪನ್ನೀರ್ ಬರುತ್ತಲ್ಲ ಅದನ್ನು ತಂದುಬಿಟ್ಟಿದ್ದಾರೆ. ಅದು ರಕ್ಷಿತಿಗೆ ಇಷ್ಟ ಇಲ್ಲ, ಆಮೇಲೆ ಅದು ಮಾಡೋಕ್ಕಾಗುತ್ತೋ ಇಲ್ವೊಮ್ಮೆ ಬಿಸ್ಕೆಟ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಅದಕ್ಕೆ ಇವಾಗ ಮಾಮೂಲಿ ಪನ್ನೀರ್ ಮನೇಲೆ ಇದು ಮಾಡೋಕ್ಕೆ ಹೋದ. ರಕ್ಷಿತ್ ಮಾಡ್ತೀನಿ ಅಂತ ಹೋದ, ಆದರೆ ಅದು ಐಸ್ ಆಗಿಬಿಟ್ಟಿದೆ, ಕಟ್ ಮಾಡೋದು ಕಷ್ಟ ಆದರೆ ಸ್ವಲ್ಪ ಬೇಕು. ಅದಕ್ಕೆ ಇವಾಗ ಅಪ್ಪ ಮಗಳು ಏನಂದರೆ ಅಲ್ಲಿ ಆಟಾಡೋಕ್ಕೆ ಹೋಗ್ತಾರಲ್ವ ಮಕ್ಕಳು, ಆವಾಗ ಮರಳ ಹತ್ರ ಆಟಾಡುವಾಗ ಈ ಬೀಚ್ ಹತ್ರ ಸುಮಾರು ಮಕ್ಕಳನ್ನ ಕರ್ಕೊಂಡು ಬಕೆಟು ಆ ಮರಳನ್ನ ತೆಗ್ದು ಆ ಬಕೆಟಿಗೆ ತುಂಬೋದು, ಈ ಥರ ಬೀಚಲ್ಲಿ ಆಟಾಡೋಕೆ ಮಕ್ಕಳು ಕೊಡ್ತಾರಲ್ಲ ಆ ಥರದ್ದು ಅಲ್ಲಿ ಆಟಾಡ್ತಿರ್ತಾರೆ ಮಕ್ಕಳು. ಇನ್ನು ನೋಡ್ಬಿಟ್ಟಿದ್ದಾಳೆ, ಖುಷಿ ಬೇಕು ಅಂತ ಆಟ ಮಾಡಿದ್ದಾಳೆ. ನಿನ್ನೆ ಆರ್ಡ್ರ್ ಮಾಡಿದ್ವಿ, ಇವಾಗ ಬಂದಿದೆ ಅಷ್ಟೇ, ಬಂದಿದೆ ತಡ. ಅವ್ರ ಅಪ್ಪ ಎತ್ಕೊಂಡ್ಲು ಓಟ, ಅದೊಂದೇನೋ ಬಂದಿದ್ದು, ಬಂದು ಇನ್ನೊಂದು ಡ್ರೆಸ್ ಆರ್ಡ್ರ್ ಮಾಡಿದೆ ಬಂದಿಲ್ವಾ? ಡ್ರೆಸ್ಸಾ? ಅವಣ್ಣ ಎರಡು ಹಿಡ್ಕೊಂಡು ಬಂದಿರು, ಒಂದು ಕೊಟ್ಟೋದ್ರು. ಹೌದಾ? ಗೊತ್ತಿಲ್ಲಪ್ಪ, ಇದೊಂದೇ ಕೊಟ್ಟೋಗಿ. ಸೊ ಅದಕ್ಕೋಸ್ಕರ ಫ್ಲಾಶ್ ಲೈಟ್ ಆನ್ ಮಾಡಪ್ಪ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಹೌದಾ? ಹಂಗಲ್ಲ, ಅದೇನೋ ಅಭ್ಯಾಸ ಆಗ್ಬಿಟ್ಟಿದೆ, ಅದೊಂಥರ ಕಣ್ಣಿಗೆ. ಅದಕ್ಕೋಸ್ಕರ ಇವಾಗ ಇಂಥ ಕರ್ಕೊಂಡು ಹೋದ್ರು. ಸೊ ಇವಾಗ ನಾನು ನನ್ನ ಮಗ ಸ್ವಲ್ಪ ಕೆಲಸ ಇದೆ ಹೋಗಬೇಕು. ಏನು ಕೆಲಸ ಅಂತಂದರೆ ನನ್ನ ಫೋನ್ ಬಂದು ಏನಾಗಿದೆ ಸಿಮ್ ಹಾಳಾಗಿದೆ. ಅಲ್ಲೇ ತಿಂಗಳ ಮೇಲೆ ಆಯ್ತಾ? ತಿಂಗಳ ಮೇಲೆ ಆಯ್ತು, ಒಂದೂವರೆ ತಿಂಗಳ ಹತ್ರ ಹತ್ರ. ಇನ್ನು ಒಂದೂವರೆ ಅಲ್ಲ, 2 ತಿಂಗಳಾಯ್ತು. ಇನ್ನು ಸುಮ್ಮನೆ ಇದ್ದೀನಿ, ಹೋಗ್ಬಿಟ್ಟ ಇದಾಗ್ಬಿಡುತ್ತೆ. ಬೇರೆ ಏನು ನಂಬರ್ ಜಾಸ್ತಿ ದಿನ ಹಂಗೆ ಬಿಟ್ಬಿಟ್ರೆ ನಂಬರ್ ಬೇರೆಯವ್ರಿಗೆ ಹೋಗುತ್ತೆ, ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೋಗಿ ನಂಬರ್ ಚೇಂಜ್ ಮಾಡಿಕೊಂಡು ಬರೋಣ ಅಂತ. ಹಾಗೆ ಸ್ವಲ್ಪ ಕೆಲಸಗಳೇ ಏನೇನೋ ಅಂತ ತೋರಿಸಿ. ನಾನು ನನ್ನ ಮಗ ಇಬ್ಬರು ಯಶವಂತಪುರ ಕಡೆಗೆ ಹೊರಟ್ವಿ. ನಾನು ನನ್ನ ಲುಕ್ ಔಟ್ ಲುಕ್ ಚೇಂಜ್ ಆಗುತ್ತೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಟ್ ಅಂತ ಹೊರಡೋದು. ಕುಸುಮಾ ಇವತ್ತು ಬೇಗನೆ ಸ್ನಾನ ಮಾಡ್ತಿದ್ದಾಗೇ ಮಲ್ಕೊಂಡ್ಬಿಟ್ಲು. ಸರಿ, ಅವಳು ಮಲ್ಕೊಂಡ್ಲಲ್ಲ, ಇನ್ನು ನಂದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಕೆಲಸಗಳಿದ್ದು ಅದೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಮನೆಯಲ್ಲಿದ್ದಾಗ ನಾನೆಲ್ಲ ಜಾಸ್ತಿ ಏನೂ ರೆಡಿ ಆಗೋದಿಲ್ಲ, ಸಿಂಪಲಾಗಿ ಒಂದು ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಯಾವಾಗಲೂ ಹೇರ್ ಸ್ಟೈಲು ಫ್ರೀ ಬಿಡೋದು ಇಲ್ಲ ನಾನು ಜಾಸ್ತಿ, ಯಾವಾಗಲೂ ಪೋನಿಟೈಲ್ ಇಲ್ಲ ಅಂತಂದರೆ ತುರುಪು ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕ್ಬಿಡ್ತಾ ಇದ್ದೀನಿ. ಸೊ ಹೀಗೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾನು ಹೊರಗಡೆ ಎಲ್ಲರೂ ಹೋಗಬೇಕು ಅಂತಂದಾಗ ಪರ್ಫ್ಯೂಮ್ನ ಜಾಸ್ತಿ ಯೂಸ್ ಮಾಡೋಲ್ಲ ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ನನಗೆ ಮೈಗ್ರೇನ್ ಇರೋದ್ರಿಂದ ನನಗೆ ತಲೆನೋವು ಹೆಡೇಕ್ ಶುರು ಆಗ್ಬಿಡುತ್ತೆ, ಅಂದರೆ ಅದರ ಫ್ರ್ಯಾಗ್ರೆನ್ಸ್ನ ನಾನು ಅದು ಸ್ಮೆಲ್ ಮಾಡ್ತಿದ್ದಂಗೆ ತಲೆನೋವು ಶುರು ಆಗ್ಬಿಡುತ್ತೆ. ಆದರೆ ಕೆಲವೊಂದು ಟೈಮು ಹೊರಗಡೆ ಹೋಗಬೇಕು ಅಂತಂದಾಗ ಅಂಡರ್ ಆರ್ಮ್ ಸ್ಮೆಲ್ ಬಂದ್ಬಿಡುತ್ತೆ, ಆವಾಗ ಒಂಥರ ಮುಜುಗರ ಅನ್ನೋ ಥರ ಅನ್ನಿಸ್ಬಿಡುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಾದರೂ ಬೇಕಲ್ಲ ಅಂತ ನಾನು ನೋಡುವಾಗ ಮಾಮಾ ಅರ್ಥರು ಹೊಸದಾಗಿ ಲಾಂಚ್ ಮಾಡಿರೋ ಈ ಪರ್ಫ್ಯೂಮ್ನ ನೋಡಿ ತರಿಸಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಮಾಮಾ ಅರ್ಥವರ
ಇಂಟು ದ ವ್ಯಾಲಿ ಹಾಗೆ ಮಾಮ ಅರ್ತ್ ಅವರ ಇಂಟು ದ ಸನ್ಸೆಟ್ ಅಂದ್ಬಿಟ್ಟು. ಸೊ ಈ ಪರ್ಫ್ಯೂಮ್ನ ನಾನು ತರಿಸಿದ್ದೀನಿ. ಬಂದು ಅಪ್ ಟು 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೆ ಮೇಡ್ ಸೇಫ್ ಸರ್ಟಿಫೈಡ್ ಕೂಡ. ಇದು ಟಾಯ್ಲೆಟ್ ಫ್ರೀ ಮತ್ತು 100% ವೇಗನ್ ಪ್ರಾಡಕ್ಟ್ ಕೂಡ. ಹಾಗೆ ಇದು ಬಂದುಬಿಟ್ಟು ತುಂಬಾ ಫ್ರೆಶ್ನೆಸ್ ಅನಿಸುತ್ತೆ. ಹಾಗೆ ಇದು ನಮ್ಮ ಇಂಡಿಯಾದ ಬ್ರ್ಯಾಂಡ್ ಕೂಡ, ತುಂಬಾ ಚೆನ್ನಾಗಿದೆ, 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿದೆ. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಾನು ಕೂಪನ್ ಕೋಡ್ ಬಳಸಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಮತ್ತು ಮಾಮಾರ್ತ್ ಪ್ರಾಡಕ್ಟ್ಸ್ಗಳೆಲ್ಲ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಹಾಗೆ ಮಾಮಾರ್ತ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ಹಾಗೆ ಮಾಮಾಅರ್ತ್ ಅವರು ಕಸ್ಟಮರ್ಸ್ ಫೀಡ್ಬ್ಯಾಕ್ನ ತೊಗೊಂಡು, ರಿವ್ಯೂ ತೊಗೊಂಡು ಪ್ರಾಡಕ್ಟ್ನ ತಯಾರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಲೈಕ್ ಆನಿಯನ್ ಶ್ಯಾಂಪುನ ಇದೇ ಥರ ಅವರು ತಯಾರು ಮಾಡಿದರು. ಸೊ ಆದ್ದರಿಂದ ಇದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಹಾಗೆ ನಿಮಗೆ ಆಫ್ಲೈನ್ ಅಂದರೆ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಈ ಪ್ರಾಡಕ್ಟ್ ಸಿಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನಾನು ಮತ್ತು ರಕ್ಷಿತ್ ಇಬ್ಬರೂನು ಸಿಮ್ ಕಾರ್ಡ್ ತೊಗೊಳಕ್ಕೆ ಅಂತ ಬಂದ್ವಿ. ನನಗೆ ಇನ್ನೊಂದು ಸಿಮ್ ಕಾರ್ಡ್, ಹಳೆ ಸಿಮ್ ಕಾರ್ಡ್ ಅದು ಸಿಕ್ಕಲಿಲ್ಲ, ಅದು ಜಿಯೋ ಇದಕ್ಕೇ ಹೋಗಬೇಕು ಶಾಪ್ಗೆ ಅಂತಲೇ ಹೇಳಿದ್ರು. ಸರಿ, ಇಲ್ಲಿ ನಾರ್ಮಲ್ ಒಂದು ಹೊಸ ಸಿಮ್ಮು ಬೇಕಾಗಿತ್ತು ನನಗೆ, ಅದರಿಂದ ಒಂದು ಹೊಸ ಸಿಮ್ ತೊಗೊಂಡೆ. ಚೆನ್ನಾಗಿದೆ ಇದ್ರ ನಂಬರು ಕೂಡ, ನನಗೆ ಅದು ನಂಬರ್ ತುಂಬಾ ಇಷ್ಟ ಆಯಿತು. ಅದನ್ನು ಯಾವಾಗಲೂ ಕೌಂಟ್ ಮಾಡಿಬಿಟ್ಟು ತೊಗೊಳ್ತೀನಿ ನಂಬರ್. ಯಾವಾಗಲೂ ಈ ನಂಬರ್ ಕೌಂಟ್ ಮಾಡಿದ್ರೆ 36 ಬರ್ತಿತ್ತು. ನಾನು ಯಾವಾಗಲೂ ನಂಬರ್ನ 3, 5 ಮತ್ತು 6 ಹಾಗೆ 9 ಈ ನಂಬರ್ಗಳನ್ನ ನಾನು ಜಾಸ್ತಿ ಬಿಲಿವ್ ಮಾಡ್ತೀನಿ. ಅಂದರೆ ನಂಗೆ ನನ್ನ ಫೇವ್ರೆಟ್ ಈ ನಂಬರ್ಗಳು. ಈ ನಂಬರ್ಗಳಲ್ಲಿ ನಾನು ಯಾವುದೇ ಶುಭ ಕಾರ್ಯಗಳಾದ್ರೂ ಕೂಡ ಈ ನಂಬರಲ್ಲೇ ನಾನು ಮಾಡೋದು. ಸೊ ಆದ್ದರಿಂದ ಇವಾಗ ಜಿಯೋ ಸಿಮ್ನೇ ತೊಗೊಂಡೆ. ತೊಗೊಂಡ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಬರ್ತಿದಾಗೇ ರಕ್ಷಿತ್ ಹೇಳ್ತಿದ್ದ, ಅಮ್ಮ ಪನ್ನೀರ್ ಕಟ್ ಮಾಡಿಬಿಟ್ಟವನೇ, ಅದು ನನಗೂ ಹೇಳೂ ಇಲ್ಲ ಈ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ. ಅದು ಏನು ಐಸ್ ಗಟ್ಟಿ ಆಗಿಬಿಟ್ಟಿತ್ತಲ್ಲ ಫ್ರೀಸರಲ್ಲಿ ಇಟ್ಬಿಟ್ಟು, ಅದನ್ನು ತಣ್ಣಗಾಕಿಟ್ಟಿದ್ದ. ಅದನ್ನೇನು ಮಾಡ್ಬಿಟ್ಟದೇ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟಿದ್ದಾನೆ. ಅಯ್ಯೋ ಇದನ್ನೇನು ಮಾಡೋದು ಅಂತ ಹೇಳಿ, ಕಬಾಬು ಆ ಥರನೂ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು, ಸರಿ ರಕ್ಷಿತ್ ಬಜ್ಜಿ ಥರ ಮಾಡಿಬಿಡ್ತೀನಿ, ಖುಷಿಮಾನು ತಿಂತಾಳೆ, ಅವಾಗ ಸ್ಪೈಸಿ ಕೂಡ ಇರೋದಿಲ್ಲ ಅಂದ್ಬಿಟ್ಟು. ಇನ್ನು ಯಾವುದಾದ್ರೂ ಬಜ್ಜಿ ಮಾಡೋದಂದರೆ ಸಾಕು ರಕ್ಷಿತ್ಗೆ, ಯಾವ ಬಜ್ಜಿ ಮಾಡಿದ್ರೆ ಅವನಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಾನು ನಾರ್ಮಲಾಗಿ ಇದು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ, ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಸೋಡಾ ಅಷ್ಟೇ. ಚಿಲ್ಲಿ ಪೌಡರ್ ಕೂಡ ಏನು ಹಾಕ್ತಾಯಿಲ್ಲ, ಯಾಕಂದರೆ ಪನ್ನೀರ್ಗೆ ಸ್ವಲ್ಪ ಕಬಾಬ್ ಪೌಡರು ಹಾಕಿ ಮಿಕ್ಸ್ ಮಾಡಿದ್ದೆ, ಅದೇ ಸ್ಪೈಸಿ ಥರ ಬಂದುಬಿಟ್ರೆ ಸಾಕು ಅಂತ ಹೇಳಿ. ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಜಾಸ್ತಿ ಏನು ಸ್ಪೈಸಿ ಐಟಮ್ ಮಾಡ್ತಾನೆ ಇಲ್ಲ, ಆಯಿಲ್ ಐಟಮು ಮಾಡೋದಿಲ್ಲ. ನೀವೆಲ್ಲರೂ ನೋಡಿರ್ಬೋದು ಮೊದಲೆಲ್ಲ ಎಷ್ಟು ಅಡುಗೆಗಳನ್ನ ಮಾಡ್ತಾ ಇದ್ದೆ. ನನಗೆ ಇತ್ತೀಚೆಗೆ ಖುಷಿ ಹುಟ್ಟಿದ ಮೇಲೆ ಜಾಸ್ತಿ ಏನು ನಾನು ಅಡುಗೆಗಳನ್ನ ಮಾಡ್ತಿಲ್ಲ, ಆಯಿಲ್ ಐಟಮ್ ತಿನ್ನೋದು ಇಲ್ಲ. ಅದರಲ್ಲಿ ಜಂಕ್ ಐಟಮ್ ಅಂತೂ ಹೊರಗಡೆಯಿಂದ ಅಂತೂ ಹೊರಗಡೆ ತಿನ್ನೋದಂತೂ ಆಲ್ಮೋಸ್ಟ್ ಬಿಟ್ಟೇ ಬಿಟ್ಟಿದ್ದೀವಿ, ಎಲ್ಲೋ ಅಪರೂಪ ಅನ್ನೋ ಥರ. ಸೊ ನಾನು ಅಪರೂಪಕ್ಕೆ ತಿಂದರೂ ನೋಡೋ ವ್ಯೂವರ್ಸ್ ಕೆಲವರು ಏನಂತಾರೆ, ನಿಖಿತಾ ಜಾಸ್ತಿ ಹೊರಗಡೆ ಐಟಮ್ ತಿನ್ನಬೇಡಿ ಅಂತಾರೆ. ಅಯ್ಯೋ ತಿನ್ನೋದೇ ಇಲ್ಲ ನಾನು, ಅಪರೂಪಕ್ಕೆ ತಿಂದರೂ ತಿನ್ನಲೇಬೇಡ ಅಂತ ಹೇಳ್ತಾರೆ. ಅದನ್ನು ಹೇಳಿದಾಗಲೂ ಅದು ಬೇಜಾರನ್ಸುತ್ತೆ. ಅಂದರೆ ಅವ್ರು ರೆಗ್ಯುಲರ್ ವ್ಯೂವರ್ ಇರ್ತಾರೋ ಇಲ್ವೋ, ಅಪರೂಪಕ್ಕೆ ನೋಡಿದಾಗ ಏನಾದ್ರು ಆ ಥರ ಹೇಳ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ಒಳ್ಳೇದಕ್ಕೆ ಹೇಳೋದು, ಅದನ್ನು ನಾನು ಪಾಸಿಟಿವಾಗಿ ತಗೋತೀನಿ. ಆದರೆ ನಾನು ಹೇಳ್ತಾ ಇರ್ತೀನಲ್ವ, ಇವಾಗ ನೀವು ವ್ಲಾಗ್ಸ್ ನೋಡ್ತಾ ಇದ್ರು ನಿಮಗೆ ಗೊತ್ತಾಗ್ಬೋದು, ಮೇ ಬಿ ನಾನು ಜಾಸ್ತಿ ಎಲ್ಲ ನಾನು ಏನೇ ಮಾಡ್ತಾಯಿದ್ರು ಆಲ್ಮೋಸ್ಟ್ ಕೆಲವೊಂದು ಟೈಮ್ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಅಷ್ಟೇ, ನೀನೇನು ಮಾಡಿದ್ರು. ಆದರೆ ಈ ಥರ ಎಲ್ಲ ಮಾಡುವಾಗ ನಾನು ವೀಡಿಯೋ ಮಾಡ್ತೀನಿ. ನನಗೆ ಟ್ರೈಪಾಡಲ್ಲಿ ಏನು ಫೋನ್ ಕ್ಯಾಮ್ರಾ ಇಡೋಕ್ಕಾಗದೆ ಹೋದ್ರೂ ಅಟ್ಲೀಸ್ಟ್ ಕೈಯಲ್ಲಾರು ಇಟ್ಕೊಂಡು ಹಾಗೆ ಏನು ಶಾರ್ಟಾಗಿ ಇದು ಮಾಡಿದೆ ಅನ್ನೋದಾದರೂ ತೋರಿಸ್ತೀನಿ. ಸೊ ಆದ್ದರಿಂದ ಈ ಥರ ಅಂದಾಗ ಒಂಥರ ಅನಿಸುತ್ತೆ ಮನಸ್ಸಿಗೆ, ಇದೇನಪ್ಪ ಅಪರೂಪಕ್ಕೆ ಹೇಳ್ತಾ ಇದು ಮಾಡಿದ್ರೂ ಇದು ಮಾಡ್ತಾರಲ್ಲ, ಈ ಥರ ಹೇಳ್ತಾರಲ್ಲ ಅಂತ ಅನಿಸುತ್ತೆ. ಇನ್ನು ಪನ್ನೀರ್ ಬಜ್ಜಿ ಸಖತ್ತಾಗಿ ಬಂದಿತ್ತು, ನನಗಂತೂ ಎಷ್ಟು ಇಷ್ಟ ಆಯಿತು ಅಂತಂದರೆ, ಪರ್ಸ್ನಲಿ ನಾನು ಆ್ಯಕ್ಚುಲಿ ಪನ್ನೀರ್ ಏನು ಆ ಲೆವೆಲ್ಗೆಲ್ಲ ಇಷ್ಟಪಟ್ಟು ತಿನ್ನಲ್ಲ, ಆದರೆ ತುಂಬ ಇಷ್ಟ ಆಯಿತು. ಇನ್ನು ಈ ಕಡೆ ಮುದ್ದೆನೂ ಮಾಡಿಬಿಡೋಣ. ಸೋಮವಾರಷ್ಟರಲ್ಲಿ ರಕ್ಷಿತ್ ಹೊಟ್ಟೆ ಹಸಿವಾಗ್ತಾ ಇದೆ ಅಮ್ಮ ನನಗೆ ಅಂತ ಹೇಳ್ತಾ ಇದ್ದ. ಒಂದು ಬರಷ್ಟರಲ್ಲಿ ಅಲ್ಲ ಸಾರಿ ಸೋಮವಾರಷ್ಟರಲ್ಲಿ ಮುದ್ದೆನೂ ಮಾಡಿಟ್ಬಿಡೋಣ. ಹಾಗೆ ನಾವು ಬಾರ ತುಂಬ ಲೇಟ್ ಆದರೆ ಹಾಟ್ ಬಾಕ್ಸಲ್ಲಿ ಇಟ್ಬಿಟ್ಟು ನಾವು ಊಟ ಮಾಡಿಬಿಡೋಣ, ಖುಷಿಗೂ ಊಟ ಮಾಡಿಸೋಣ ಅಂತ. ಅವಳಿಗೆ ಅಲ್ಲೇ ಒಂದು ಒಬ್ಬ ಎತ್ತಿದ್ದೆ ಅದನ್ನು ಎಣ್ಣೆನೂ ಟ್ರೈ ಮಾಡಿ ಅದನ್ನು ಕೊಟ್ಟಿದ್ದೆ. ಅವಳ ಪಾಡಿಗಳು ಕೂತ್ಕೊಂಡು ತಿಂತಾಯಿದ್ಲು, ತಿಂತಾಳೇನೋ ಪನ್ನೀರ್ ಸಮೇತ ಅಂತ ಅಂದರೆ, ಅವಳೇನು ಮಾಡಿಬಿಟ್ಟಿದ್ಲು ಅಂದರೆ ಪನ್ನೀರ್ನ ಸೈಡಿಗೆ ತೆಗೆದಿಟ್ಬಿಟ್ಟು ಬರೀ ಮೇಲ್ಗಡೆ ಪಾರ್ಟ್ ಮಾತ್ರ ತಿಂದಿದ್ಲು. ಏನೋ ಖಾರ ಆಗಿಬಿಡುತ್ತೆ ಅನ್ನೋ ಥರ ಏನೋ ಅವಳಿಗೆ ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಮೇ ಬಿ. ಇನ್ನು ಮುದ್ದೆನೂ ಕೂಡ
ಮಾಡಿಬಿಡ್ತಾ ಇದ್ದೀನಿ. ಸುಮಾರು ಜನ ಹೇಳ್ತಾ ಇರ್ತಾರೆ, ನಿಖಿತ ಮೂರು ಮುದ್ದೆ ಮಾಡಬೇಡಿ, ಮೂರು ಚಪಾತಿ ಕಟ್ಟಬೇಡಿ ಅಂತ ಹೇಳ್ತಾ ಇರ್ತಾರೆ. ನಾನು ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಎರಡು ಮುದ್ದೆ, ಒಂದು ಮುದ್ದೆ ನಾರ್ಮಲಾಗಿ ಕಟ್ತೀನಿ, ಇನ್ನೊಂದು ಮುದ್ದೆ, ಒಂದು ಮುದ್ದೆ ಕಟ್ತೀನಿ, ಒಂದು ದಪ್ಪ ಮುದ್ದೆ ಕಟ್ಬಿಟ್ಟು ಅದರಲ್ಲಿ ಅರ್ಧರ್ಧ ಮುದ್ದೆನ ನಾನು ಅರ್ಧ ಸೋಮ ಅರ್ಧ ಮುದ್ದೆ ಆ ಥರ ತಿಂತೀವಿ, ಇಲ್ಲ ನಾನು ಅರ್ಧ ರಕ್ಷಿತಾರ್ಥ ಆ ಥರ ಮುದ್ದೆ ಇದು ಮಾಡ್ತೀನಿ. ಯಾಕಂದ್ರೆ ಸುಮಾರು ಜನ ಆದರೆ ಹೇಳ್ತಾನೆ ಇದ್ರು, ಮೂರು ಮುದ್ದೆ ಕಟ್ಬೇಡಿ, ಮೂರು ಮುದ್ದೆ ಕಟ್ಬೇಡಿ ಅಂತ. ಇಲ್ಲ ಬೈ ಚಾನ್ಸ್ ಮೂರು ಮುದ್ದೆ ಕಟ್ಟಿದ್ರು ಕೂಡ ಏನು ಮಾಡ್ತೀನಿ ಅಂದರೆ, ಲಾಸ್ಟಿಗೆ ಒಂದು ಚಿಕ್ಕದು ಅಂದರೆ ಖುಷಿಗೆ ಅನ್ನೋ ಥರ ಒಂದು ಚಿಕ್ಕದು ಮುದ್ದೆನ ಕಟ್ಟಿ ಎತ್ತಿಡ್ತೀನಿ ಹಾಟ್ ಬಾಕ್ಸಲ್ಲಿ. ಅದ್ರ ಜೊತೆಗೆ ನಾನು ಎಣ್ಣೆ ಹೇಗೋ ಬಿಸಿ ಆಗಿತ್ತಲ್ಲ, ಸಂಡಿಗೆನೂ ಕೂಡ ಮಾಡಿದ್ದೆ. ಹಪ್ಪಳ ಒಂದಷ್ಟು, ಚಕ್ಕಲಿ ಆ ಸಂಡಿಗೆ ಬರುತ್ತಲ್ವಾ, ಅದನ್ನೆಲ್ಲನೂ ಹುರಿದಿದೆ. ಸೊ ಹೇಳ್ತಾನೆ ಇರ್ತಾರೆ, ನಿಖಿತ ಒಂದಷ್ಟು ಸಂಡಿಗೆ ಎಲ್ಲ ಹುರಿದು ಒಂದು ಯಾವ್ದಾದ್ರು ಕವರ್ಗೆ ಆ ಥರ ಹಾಕಿಡು, ನನಗೆ ಬೇಕಾದಾಗ ತಿಂತಾರೆ. ಸೋಮ್ಗೆ ತುಂಬ ಇಷ್ಟ ಈ ಥರ ಸಂಡಿಗೆ, ಹಪ್ಪಳ, ಚಕ್ಕಲಿ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆದ್ದರಿಂದ ಸರಿ ಹೇಗೋ ಎಣ್ಣೆನೂ ಬಿಸಿ ಆಗಿದೆ ಅಲ್ವಾ ಅಂದ್ಬಿಟ್ಟು ಜ್ಞಾಪಕ ಬಂತು, ಅದನ್ನು ತೆಗೆದಿಟ್ಟೆ. ಅವ್ನು ರಕ್ಷಿತ್ಗೂ ತುಂಬ ಇಷ್ಟ ಆಗುತ್ತೆ, ಅವನು ಅಷ್ಟೇ ಹಪ್ಪಳ ಎಲ್ಲ. ಇನ್ನು ನನಗೇನು ಗೊತ್ತಾ, ಈ ಬೋಂಡಾ ಬಜ್ಜಿ ಎಲ್ಲ ಮಾಡಿದಾಗ ಈ ಪುಡಿ ಪುಡಿ ಥರ ಇರುತ್ತಲ್ಲ, ಇದೆಲ್ಲ ಎತ್ಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತಲ್ವ, ಅದು ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ಅದನ್ನು ಹಾಗೆ ಎತ್ಕೊಂಡು ತಿಂತೀನಿ. ನಿಮಗೂ ಈ ಥರ ಇಷ್ಟ ಆಗುತ್ತೆ ಅಂತೇಳಿ, ನಂಗೆ ನಾರ್ಮಲ್ ದಪ್ಪ ಬಜ್ಜಿ ತಿನ್ನೋಕ್ಕೆ ಈ ಥರ ಇರೋ ಚಿಕ್ಕ ಚಿಕ್ಕ ಏನು ಗರ್ಗರಿಯಾಗಿರುತ್ತಲ್ಲ ಅದು ಇಷ್ಟ ಆಗುತ್ತೆ. ಇನ್ನು ನನ್ನ ಮಗಳು ನೋಡಿ, ಈ ಕಡೆ ಬಂದರೆ ಎಲ್ಲ ಕುಶನ್ ಎಲ್ಲ ತೆಗೆದು ಕಿತ್ತಾಕಿ ಈ ಕಡೆ ಅವಳ ಪಾಡಿಗಳು ಆಟ ಆಡ್ತಾ ಇದ್ದಾಳೆ. ಅದನ್ನು ಮತ್ತೆ ನಾನು ಜೋಡಿಸ್ಬೇಕು, ಇಲ್ಲ ಬಿಡಮ್ಮ ನಾನು ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದಾಳೆ. ಒಬ್ಬರು ಇವಾಗ ಅಡುಗೆ ಸೋಮ್ ಬಂದಿಲ್ಲ, ಊಟ ಮಾಡಬೇಕು. ಏನಾಗ್ತಾ ಇದೆ ಅಂದರೆ, ಬ್ಲಾಗು ಈ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋದಕ್ಕಿಂತ ಸಂಜೆ ಶುರು ಮಾಡ್ಕೊಂಡು ನಾಳೆವರೆಗೂ ಹಿಂಗೆ ಸಾಕ್ತಾ ಇದೆ. ನೋಡ್ತಾ ಇದ್ದೀನಿ ಇನ್ನೊಂದು ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ತದೆ ಬ್ಲಾಗ್ಸ್ ನೋಡೋಣ. ಆದರೆ ನಾನು ಮತ್ತೆ ನಾಳೆ ಬೆಳಿಗ್ಗೆ ಬ್ಲಾಗ್ ಕಟ್ಟಿ, ನಾಳೆ ತಿಂಡಿ ಏನು ಮಾಡಬೇಕು ಅಂತ ಇನ್ನೂ ಐಡಿಯಾನೇ ಬಂದಿಲ್ಲ. ದೋಸೆ ನೆನೆ ಹಾಕ್ಬೇಕು ಅಂದ್ಕೊಂಡೆ, ಅದನ್ನು ಮರ್ತೋಗ್ಬಿಟ್ಟೆ. ದೋಸೆ ಇಲ್ಲ ಇಡ್ಲಿ ನೆನೆ ಹಾಕ್ಬೇಕು, ಬಿಸಾಕಿಲ್ಲ ಬಿದ್ದಿದ್ದು ಆಟ ಆಡ್ಬೇಕು ಅಷ್ಟೇ, ಅವ್ಳು ಬಿಸಾಕಿಲ್ಲ. ಸೊ ಆದ್ರಿಂದ ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಇವಾಗ ಇಷ್ಟ ಆಗಿದೆ, ಇನ್ನು ಪನ್ನೀರ್ ಬಜ್ಜಿ ಟೈಪ್ ಮಾಡಿದ್ದೀನಿ, ಮುದ್ದೆ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ, ಸಾಂಬಾರ್ ರೆಡಿ ಇದೆ. ಸೊ ಅದರಿಂದ ನೀವು ಟೆನ್ಷನ್, ಸೊ ಬಂದಮೇಲೆ ಇಲ್ಲಾಂದ್ರೆ ಅವ್ರು ಲೇಟ್ ಆದ್ರೆ ನಾವು ಊಟ ಆಗಲೇ 9:30 ಆಗಿದೆ, ನೀನು ಬರ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ಬೇಡಪ್ಪ, ಯಾಕೆ ಅವಳಿಗೇನ ಇದಂದ್ರೆ ಆಗಲ್ಲ, ಇದಂದ್ರೆ ಆಗಲ್ಲ, ಬಿಸಾಕೊಳ್ಕೊಳ್ಳಿ ಬಿಡ, ಬಿಸಾಕ್ತೀನಿ ಅಲ್ಲಿ ಬಿಡ್ತೀನಿ, ಅದು ಆಗಲ್ವಾ? ಅಮ್ಮ ತಿನ್ಸ್ಲಾ? ಅವಾಗಲೇ ಅವ್ರದ್ದು ಒಂದು ರೌಂಡ್ ಆಯ್ತು, ಇವಾಗ ಇನ್ನೊಂದು ರೌಂಡ್, ಒಂದು ಸ್ವಲ್ಪ ಲೈಟಾಗಿ ತಿನ್ನಿಸ್ತೀನಿ ಅಷ್ಟೇ. ನಾನು ಅಷ್ಟೇ ಬಿಸಾಕೊಂಡು ಹೋಗಲ್ಲ. ಇನ್ನು ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಂದು ಪಲಾವ್ ಮಾಡೋಣ ಅಂತ. ಅಯ್ಯೋ ಪಲಾವ್ ತುಂಬಾ ರೇರ್ ಮಾಡೋದು ನಾನು, ತುಂಬಾ ಕಡಿಮೆ ಆಗಿದೆ. ಆದರೆ ಇವತ್ತು ಬೀಟ್ರೋಟು, ಬೀನ್ಸು ಮತ್ತು ಆಲೂಗೆಡ್ಡೆ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ. ಬೀಟ್ರೋಟ್ ಹಾಕಿದ್ರೆ ಅದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಬರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಬೀಟ್ರೋಟ್ ಜಾಸ್ತಿ ಹಾಕಿ ಮಾಡೋಲ್ಲ, ಅಪರೂಪ ಮಾಡ್ತೀನಿ. ಈ 3 ತಿಂಗ್ಳಿಗೊಂದ್ಸರಿನೋ 6 ತಿಂಗ್ಳಿಗೊಂದ್ಸರಿನೋ ಆ ಥರ ಬೀಟ್ರೋಟ್ ಹಾಕ್ಬಿಟ್ಟು ಮಾಡ್ತೀನಿ. ಸೊ ಎಲ್ಲ ತರಕಾರಿ ಹಾಕೋರೆ ಚೆನ್ನಾಗಿರುತ್ತಲ್ಲ ಅಂದ್ಕೊಂಡು ಸ್ವಲ್ಪನೇ ಮಾಡ್ತಾ ಇದ್ದೆ, ಜಾಸ್ತಿ ಏನು ಮಾಡ್ತಾ ಇಲ್ಲ ನಾನು. ಹಾಗೆ ರಾತ್ರಿ ಪನ್ನೀರು ಅರ್ಧ ಮಾತ್ರ ಮಾಡಿ, ಇನ್ನು ಅರ್ಧ ಪನ್ನೀರು ಹಾಗೆ ಇಟ್ಟಿದ್ದೆ. ರಾತ್ರಿ ತುಂಬ ಇಷ್ಟ ಆಯಿತು ಅಂತ ನಾನು ಹೇಳಿದೆ ಅಲ್ವಾ, ಅದಕ್ಕೆ ಬೆಳಗ್ಗೆನೂ ಪನ್ನೀರ್ ಬಜ್ಜಿ ಮಾಡಿಬಿಡೋಣ. ಪಲಾವ್ ಜೊತೆಗೆ ರಾಯ್ತ ಮಾಡಿರಲಿಲ್ಲ, ಯಾಕಂದ್ರೆ ಮೊಸರು ಖಾಲಿಯಾಗಿತ್ತು. ಇಲ್ಲ ರಾಯ್ತ ಇರಬೇಕು, ಇಲ್ಲ ಅಂತಂದರೆ ಈ ಥರ ಬಜ್ಜಿ ಬೋಂಡಾ ಏನಾದ್ರು ಇದ್ದರೆ ತುಂಬ ಇಷ್ಟ ಆಗುತ್ತೆ ಸೋಮ್ಗೆ. ಅದಕ್ಕೋಸ್ಕರ ನಾನು ಹೇಗಿದ್ರು ರಾತ್ರಿ ಮಾಡಿದ ಎಣ್ಣೆನೂ ಕೂಡ ಹಾಗೆ ಇತ್ತಲ್ಲ ಬಾಣ್ಲಿನಲ್ಲಿ, ಅದೇ ಎಣ್ಣೆಗೆ ಆಲೂಗೆಡ್ಡೆ ಬಜ್ಜಿ ಮಾಡಿಬಿಡೋಣ. ಹಾಗೆ ಒಂದು ಸ್ವಲ್ಪ ಪನ್ನೀರ್ ಸ್ಲೈಸಸ್ ಮಾಡಿ ಕಟ್ ಮಾಡಿಟ್ಟಿದ್ದು, ಅದೊಂದು ಸ್ವಲ್ಪ ಹಾಗೆ ಇತ್ತು. ಇನ್ನು ಅದಕ್ಕೆ ಯಾವ ಏನು ಮಾಡಿ ಪಲಾವ್ಗೆ ಹಾಕಿದ್ರು ಕೂಡ ಅದು ಫುಲ್ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟು ಸಣ್ಣ ಕಟ್ ಮಾಡಿದ್ದಾರೆ ರಕ್ಷಿತ್ತು. ಅದಕ್ಕೋಸ್ಕರ ಅದನ್ನೇ ಹಾಕಿ ನಾನು ಸ್ವಲ್ಪ ಮಾಡಿಟ್ಬಿಟ್ರೆ ಯಾವುದಾಗುತ್ತೆ ಅದು ತಿಂತಾರೆ ಬಿಡು, ರಕ್ಷಿತ್ ಆಗಲಿ ಇಲ್ಲ ಸೋಮ್ ಆಗಲಿ ಯಾರು ತಿಂತಾರೆ ಅಂದ್ಬಿಟ್ಟು ಎರಡೂ ಮಾಡ್ತಾ ಇದ್ದೀನಿ. ಇವತ್ತು ರಕ್ಷಿತ್ ಕಾಲೇಜ್ಗೆ ಹೋಗಿರಲಿಲ್ಲ, ಇವತ್ತೊಂದು ಸ್ವಲ್ಪ ರಜಾ ಮಾಡಿದ್ದ, ಆದ್ದರಿಂದ ಇವತ್ತು ನಮಗೂ ಕೂಡ ಏನೋ ಪ್ಲ್ಯಾನ್ ಇತ್ತು. ಅದಕ್ಕೆ ಇನ್ನು ಪಲಾವ್ ಕೂಡ ರೆಡಿಯಾಗಿದೆ, ಬಿಸಿ ಬಿಸಿಯಾಗಿ ಘಮ 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 ಅಂತ ಇತ್ತು. ಸೋಮ್ಗೆ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು, ಅದರಿಂದ ಆಗಿದ್ಯಾನಿಕಿತ್ತ ತಿಂಡಿ, ಆಗಿದ್ಯಾನಿಕಿತ್ತ ತಿಂಡಿ ಅಂತ ವೆಯ್ಟ್ ಮಾಡ್ತಾನೆ ಇದ್ರು.
ಇವಾಗ ಖುಷಿಗೆ ತಿನ್ನಿಸ್ಬೇಕು. ಸೊ ಪನ್ನೀರ್ ಒಂದು ಸ್ವಲ್ಪ ಮಿಕ್ಕಿತರ ಅಂತ ಮಾಡಿಬಿಟ್ಟೆ, ಇವಾಗ ರೆಡಿ ಆಗಿದೆ. ಬೀಟ್ರೋಟ್ ಪಲಾವ್ ರೆಡಿ ಆಗಿದೆ. ಬೀಟ್ರೋಟ್ ಕ್ಯಾರೆಟ್ ಬದಲು ಕೀಪ್ ಬೀಟ್ರೋಟ್ ಆಗಿರುತ್ತೆ, ಕಲರ್ ಫುಲ್ಲಾಗಿ ಕಾಣಿಸ್ತದೆ. ಇನ್ನೊಂದು ನನ್ನ ಮಗಳು ಅಲ್ಲಿ ಆ ಕೊಟ್ಟೆ ತಿಂತ ಕೂತವಳೆ ಸೋಮಿ ತಿಂತಾ ಇದ್ದಾರೆ. ತುಂಬ ತಿನ್ಸುಗಳಿರೋದು, ಇದೆಲ್ಲ ಪಟಪಟ ಅಂತ ಮಾಡ್ಕೊಬೇಕು. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮುಗೀತು, ನೆಕ್ಸ್ಟ್ ಇನ್ನೇನು ನೋಡುವ. ಎಲ್ಲರೂ ಕೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿಲ್ವಾ ನಿಖಿತಾ, ಹೋಗಿಲ್ವಾ ನಿಖಿತಾ ಅಂತ. ಫೈನಲಿ ಇವತ್ತು ಹೊರಡ್ತಾ ಇದ್ದೀನಿ ಚಿಕ್ಕಪೇಟೆ ಶಾಪಿಂಗಿಗೆ ಅಂತ ಹೇಳಿ. ಸೊ ಓಕೆ ಬನ್ನಿ, ಹೇಗಿರುತ್ತೆ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಹೊರಟಿರೋದ್ರಿಂದ ಏನೆಲ್ಲ ಆಗ್ಬೋದು, ಏನೇನೆಲ್ಲ ಪ್ಲ್ಯಾನ್ ಇದೆ. ನನಗೂ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಬೇಕು. ಎಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸ್ಕೊಬರ್ಬೇಕಂತಂದ್ರೆ ನನಗೆ ಮೇ ಬಿ ಒಂದು ಮಧ್ಯಾಹ್ನದಿಂದ ಸಂಜೆವರೆಗೂ ಟೈಮ್ ತೊಗೊಳುತ್ತೆ. ಹಾಗಿರುವಾಗ ಖುಷಿಮಾನ ಮನೆಯಲ್ಲೇ ಬಿಟ್ಟು ಹೋಗಬೇಕು. ಅದಕ್ಕೆ ಖುಷಿಮಾನ್ ಮನೆಯಲ್ಲಿ ಬಿಟ್ಟು ರಕ್ಷಿತ್ ಇದ್ದಾನೆ, ರಕ್ಷಿತ್ ನಗ್ಮಾ ಎಲ್ಲರೂ ಇದ್ರು. ಯಾರು ನನ್ನ ಜೊತೆಗೆ ಬೇಕೇ ಬೇಕು, ಆದ್ರಿಂದ ಸೋಮ್ಗೆ ಬರ್ತೀರಾ ಇವತ್ತೊಂದಿನ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡು. ಐ ಇಬ್ರು ಸೇಮ್ ಪಿಚ್ ಬ್ಲೂ ಬ್ಲೂ ನೇಕೊಂಡಿದೆ, ಇವಾಗ ಕ್ಯಾಮ್ರಾ ತಗೊಂಡು ನೋಡ್ತಾ ಇದ್ದೀನಿ. ಸೇಮ್ ಸೇಮ್ ಬ್ಲೂ ಬ್ಲೂ ಹಾಕೊಂಡಿದ್ದೀವಿ. ಹಾಗೆ ಸಾಂಗ್ ಫಾಲ್ ಮಾತಾಡ್ತೀರಾ ಬಾ. ಓಕೆ, ಆದ್ರಿಂದ ಅದೇ ಖುಷಿಮಾಗೆ ತಿಂಡಿ ತಿನ್ಸಿ ಇವಾಗ ಎಲ್ಲ ಮಾಡಿ ಕಂಪ್ಲೀಟ್ ಆಗಿ ಹೊರಡ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ತುಂಬ ಹೀಟ್ ಆಗ್ತಿದೆ ಅಂತ ಅನ್ಸುತ್ತೆ, ಪಿಂಪಲ್ಸ್ ಎಲ್ಲ ಬರ್ತಾ ಇದೆ. ಇಲ್ಲಿ ನೋಡಿ ಒಂದು ಪಕ್ಕ ಒಂದು ಹಿಂಗೆ ಬದಾಡ್ತಾ ಇದ್ದಾವೆ. ನನ್ನ ಆ್ಯಕ್ಚುಲಿ ನನ್ನ ಫೇಸಲ್ಲಿ ಜಾಸ್ತಿ ಪಿಂಪಲ್ಸ್ ಎಲ್ಲ ಬರೋದೇ ಇಲ್ಲ. ಮಾರ್ಕ್ಗಳು ಬಂದರೆ ಮಾರ್ಕ್ಗಳು ಉಳಿತಾವೆ, ಆಮೇಲೆ ಹೊರಟೋಗ್ಬಿಡ್ತಾವೆ. ಯಾವುದು ಮಾರ್ಕ್ ಗಿರ್ಕದ್ರಲ್ಲೇನು ಸಾಮಾನ್ಯವಾಗಿ ಇಲ್ಲ ನೋಡ್ಬೋದು. ಯಾಕೋ ಹಿಂಗೆ ಬರ್ತಾ ಇದೆ, ಬೇರೆ ನೋವ್ತಾ ಇದೆ. ಇವಾಗ ಇವತ್ತೇ ಬಂದಿದೆ ಅನ್ಸುತ್ತೆ, ಗುಳ್ಳೆ ನೋಯ್ತಾ ಐತೆ. ಆದ್ರಿಂದ ಓಕೆ ಅದರಲ್ಲಿ ಇರಲಿ, ಇವಾಗ ಹೋಗ್ಬಿಟ್ಟು ಏನೇನು ಶಾಪಿಂಗ್ ಮಾಡ್ಕೊಂಡು ಬರೋದು ಏನು ಎತ್ತ ಗೊತ್ತಿಲ್ಲ, ಹೋಗಿ ನೋಡುವ. ಯಾಕೆಂತಂದರೆ ನಾನು ನನ್ನ ತಲೆಯಲ್ಲಿ ಅಂದ್ಕೊಳ್ಳೋದೇ ಒಂದು, ಅದು ಆಗದೆ ಇನ್ನೊಂದು ಹಂಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಹೇಳಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಪಟ ಪಟ ಅಂತ ಆ ಟೈಮ್ ಟೈಮ್ಗೆ ಏನೇನು ನಡೆಯುತ್ತೋ ಅದನ್ನು ಸೋಮಾಲಿ ಏನು ಮಾಡ್ತಾಳೆ ಇವಳು ನನ್ನ ಇವತ್ತು ಅಂತ. ಶೆಕೆ ಆಗ್ತೈತೆ ಅಂತಂದ್ರೆ ಫುಲ್ಲು ಮೋಡ ಕವಿದ ವಾತಾವರಣ, ಬಿಸಿಲು ಏನು ಅಷ್ಟಾಗಿಲ್ಲ ಅಂತ, ಆದ್ರೂ ಸಿಕ್ಕಾಬಿಟ್ಟೆ ಶೆಕೆ ಶೆಕೆ. ಯಪ್ಪ ಅಪ್ರೂಪ ಬರೋಕೆ ಇದು ಕ್ಲೋಸ್ ಮಾಡ್ಕೊಂಡಿದ್ದೆ, ನನ್ಗೆ ಸೌಂಡ್ ಆಗ್ತಾ ಇತ್ತು ತುಂಬಾ ಅಂತ. ಸೊ ಜಾಸ್ತಿ ಮಾಡಬೇಡ, ಬನ್ನಿ ಹೊರಡೋಣ. ಆಲ್ಮೋಸ್ಟ್ ನಾನು ಇವಾಗ ಎಲ್ಲಿದ್ದೀನಿ, ಮಲ್ಲೇಶ್ವರಂ ಅಲ್ಲಿದ್ದೀನಿ. ಇನ್ನ ಚಿಕ್ಕಪೇಟೆ ಕಾರ್ ಬೇಡ ಅನ್ಕೊಂಡು ಗಾಡಿನಲ್ಲಿ ಹೋಗೋಣ, ಪಾರ್ಕಿಂಗ್ ಎಲ್ಲ ಸುಮ್ಮನೆ ತಲೆನೋವು ಅಂತ. ಸೋಮ್ ಆಮೇಲೆ ಮಳೆ ಬಂದ್ರೆ ಏನಮ್ಮ ಮಾಡ್ತೀಯ ತಾಯಿ, ನೀನ್ ಬೇರೆ ಅದೇನೇನೋ ಇವಾಗಿನ ಕಾಲಿ ಕೈಯಲ್ಲಿ ಹೋಗ್ತೀಯ, ಬರ್ಬೇಕಾದ್ರೆ ಅದು ಇದು ಎಲ್ಲ ಇಟ್ಕೊಂಡ್ ಬರ್ತೀಯಾ, ಹೆಂಗ್ ಇಟ್ಕೊಂಡ್ ಬರ್ತೀಯಾ ಅಂತ ಅಂದ್ರು. ಅದಕ್ಕೆ ಸರಿ ಬೇಡ, ರಿಸ್ಕ್ ತಗೊಳ್ಳೋದ್ ಬೇಡ. ಕಾರ್ ಅಂತೂ ಅಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗ್ ಇದೆ, ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಇಡೀ ಚಿಕ್ಕಪೇಟೆ ತಿರ್ಗಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ನೋಡ್ತಾ ಇದೀವಿ. ಇನ್ನು ಚಿಕ್ಕಪೇಟೆ ಎಂಟ್ರಿ ಕೊಡ್ತಾ ಇದ್ರೆ ಸಾಕು, ಏನು ರಶ್ಶು ಗೊತ್ತಾ. ಚಿಕ್ಕಪೇಟೆ ಅಂದ್ರೇ ಯಾವಾಗಲೂ ರಶ್ ಇರುತ್ತೆ, ಅದರಲ್ಲೂ ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬ ಬೇರೆನಾ, ತುಂಬಾ ರಶ್ ಇತ್ತು. ಎಲ್ಲರೂ ನಮ್ಮ ಥರನೇ ಶಾಪಿಂಗ್ ಮುಂಚಿತವಾಗಿ ಬರೋರು ಇರ್ತಾರೆ, ಅದರಲ್ಲೂ ಹಬ್ಬ ಇನ್ನೊಂದು 10-15 ದಿನ ಇದೆ ಅನ್ನೋಗೆ ಏನಾದ್ರು ಹೋಗ್ಬಿಟ್ರೆ ಆ ಕಡೆ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಆ ಥರ ಇರುತ್ತೆ. ಇನ್ನು ಸ್ಯಾಟರ್ಡೆ ಸಂಡೇ ಅಂತೂ ಇನ್ನು ಒಂಚೂರು ಜಾಗ ಇರಲ್ಲ, ಹಂಗಿರುತ್ತೆ ಚಿಕ್ಕಪೇಟೆ. ಇನ್ನಿಲ್ಲೇನೋ ರೋಡ್ ಬೇರೆ ಸಿಂಗಲ್ ರೋಡ್ ಥರ ಇತ್ತು, ಅಲ್ಲೇನೋ ರೋಡ್ಗಳು ಮಾಡ್ತಾ ರಿಪೇರಿ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಅದೊಂದು ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ತಾಯಿತ್ತು. ನಮ್ಮದೊಂದು ಸ್ವಲ್ಪ ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಅದು ಮುಗಿಸ್ಕೊಂಡ್ಮೇಲೆ ಮಳೆ ಸಿಕ್ಕಾಪಟ್ಟೆ ಮಳೆ, ಮಳೆನೂ ಮಳೆ ಮಾಮೂಲಿ ದಿನಗಳಲ್ಲೇ ಇಲ್ಲಿ ಓಡಾಡೋದಕ್ಕಾಗೋದಿಲ್ಲ. ಇನ್ನು ಮಳೆ ಬಂದರೆ ಅಂತೂ ಚಿಕ್ಕಪೇಟೆ ಬೇಡಪ್ಪ ಅನಿಸ್ಬಿಡುತ್ತೆ ನಿಜ. ಯಾರು ಹೊಸದಾಗಿ ಚಿಕ್ಕಪೇಟೆಗೆ ಬಂದವ್ರು ಏನಾದ್ರು ಇದ್ಬಿಟ್ರೆ ಅವ್ರಿಗಂತೂ ನಮಸ್ಕಾರ ಅಂದ್ಬಿಡ್ತಾರೆ. ನಾನು ಎಷ್ಟೊಂದು ಸರಿ ಹಿಂಗೆ ಹೇಳಿದ್ದೀನಿ, ಇನ್ನೊಂದು ಸರಿ ಮಾತ್ರ ಚಿಕ್ಕಪೇಟೆ ಕಡೆ ಕಾಲಿಡಲ್ಲ ಅಂತ ಹೇಳ್ತೀನಿ. ಆದರೆ ಅನಿವಾರ್ಯ, ಈ ಥರ ಏನಾದ್ರು ಕೆಲಸಗಳಿರಬೇಕಾದ್ರೆ ನಾವು ಹೋಗಲೇಬೇಕಾಗುತ್ತೆ. ಇನ್ನು ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು, ಏನಾದರೂ ಊಟ ಮಾಡೋಣ ಅಂತ ಹೇಳ್ತಿದ್ವಿ. ಇಲ್ಲಿ ಯಾವುದೋ ರಾಘವೇಂದ್ರ ಅಂತ ಯಾವುದೋ ಒಂದು ಹೋಟಲ್ ಇತ್ತು, ರಾಘವೇಂದ್ರ ಹೋಟಲ್ ಅಂತ. ಒಳಗಡೆ ಬಂದು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು. ಮೇ ಬಿ ಹೊಸದಾಯಿತು ಆ ಹೋಟಲ್ ಏನೋ ನಂಗೆ ಗೊತ್ತಿಲ್ಲ, ಯಾಕಂದರೆ ಅವತ್ತು ಗುರುವಾರನೇ ಆಗಿದ್ದರಿಂದ
ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು ರಾಯರಿಗೆ, ನೋಡಿ ತುಂಬಾ ಖುಷಿ ಇತ್ತು. ಮತ್ತು ಅಲ್ಲಿ ಇದ್ದಿದ್ದ ದೀಪಗಳು ನೋಡಬೇಕು, ಎಷ್ಟೆಷ್ಟು ದೊಡ್ಡ ದೊಡ್ಡ ದೀಪಗಳು ಗೊತ್ತಾ. ಆಮೇಲೆ ಮನೆಯಿಂದ ಪಲಾವ್ ಮಾಡಿದ್ವಲ್ಲ, ಅದನ್ನೇ ಬಾಕ್ಸ್ಗೆ ತಗೊಂಬಂದಿದ್ದೆ. ಸೋಮ್ ನಾನು ಅದನ್ನೇ ತಿಂತೀನಮ್ಮ, ನಾನು ಹೊರಗಡೆ ಎಲ್ಲೂ ಊಟ ಮಾಡಲ್ಲ ಅಂತ ಹೇಳಿದರು. ಆದ್ದರಿಂದ ನಾನು ಮಾತ್ರ ಊಟ ಒಂದು ಮೀಲ್ಸ್ ತೊಗೊಂಡೆ ನಾನು. ಅನ್ನ ಅದ್ರ ಜೊತೆಗೆ ಚಪಾತಿ ಕೊಡ್ತಾರೆ ಅಂತ ಅಂದ್ಕೊಂಡೆ, ಚಪಾತಿನೇ ಕೊಟ್ಟಿರಲಿಲ್ಲ, ಬರೀ ರೈಸ್ ಕೊಟ್ಟಿದ್ರು. ಆಮೇಲೆ ನನಗೆ ಅಷ್ಟು ತಿನ್ನೋಕ್ಕಾಗಲಿಲ್ಲ, ಮತ್ತು ಸಾಂಬಾರು ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಇತ್ತು, ಅದಕ್ಕೋಸ್ಕರ ನಾನೇನು ಮಾಡಿಬಿಟ್ಟೆ, ಅರ್ಧ ಅನ್ನ ಆಗಿ ಬಿಟ್ಬಿಟ್ಟೆ. ನಾನು ಯೂಶ್ವಲಿ ಅನ್ನ ವೇಸ್ಟ್ ಮಾಡಲ್ಲ ತಟ್ಟೆಗೆ ಹಾಕ್ಕೊಂಡ್ರೆ, ಆದರೆ ತಿನ್ನೋಕ್ಕೆ ಆಗ್ತಾಯಿರಲ್ಲ, ತುಂಬ ಸ್ವೀಟ್ ಸ್ವೀಟ್ ಆಗ್ತಾಯಿತ್ತು ಸಾರು. ಇನ್ನು ಮತ್ತೆ ಶಾಪಿಂಗ್ ಮಾಡೋಕ್ಕೆ ಅಂತ ಒಳಗಡೆ ಹೊರಟ್ವಿ, ಚಿಕ್ಕಪೇಟೆ ಒಳಗಡೆ. ಇಷ್ಟು ಕೆಸರು ನೋಡಿ, ನಾನು ಸದ್ಯಕ್ಕೆ ಶೂಸ್ ಹಾಕ್ಕೊಂಡು ಬಂದಿದ್ದೆ, ಅದಕ್ಕೆ ಸರಿ ಹೋಯಿತು. ಇಲ್ಲ ಅಂದಿದ್ದಿದ್ದರೆ ಅಷ್ಟೇ ಅಂಕ, ಯಾಕಂದರೆ ಕಾಲಿಡೋಕ್ಕೂ ಹೆಂಗೆ ಗೊತ್ತಾ, ಕಾಲು ಹಂಗೆ ಇಡ್ತಾ ಇದ್ರೆ ಕೆಸರೆಲ್ಲ ಚಪ್ಪಲ್ ಒಳಗಡೆ ಎಲ್ಲ ಹೋಗ್ಬಿಡ್ತಾಯಿತ್ತು, ಹಂಗಾಗ್ತಾಯಿತ್ತು. ಇನ್ನೆಲ್ಲೂ ಜಾಗನೂ ಇಲ್ಲ, ಆ ಸೈಡ್ ಸಂಧಿಗಳಲ್ಲಿ ಗಾಡಿ ವೆಹಿಕಲ್ಸ್ ಬೇರೆ ಓಡಾಡ್ತಿದ್ದಾವೆ, ಹೆಂಗೆ ಹೋಗೋದು ಆ ಫುಟ್ಪಾತಲ್ಲೇ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇಟ್ಕೊಂಡು ಅಲ್ಲ ಹಾಕ್ಕೊಂಡು ಕಾಲು ಈ ಕಡೆ ಹಾಕ್ಕೊಂಡು. ಸೋಮ್ ಶೂಸ್ ಹಾಕೋ ಬಂದೇ ಇಲ್ಲ, ಮಾಮೂಲಿ ಸ್ಲಿಪ್ಪರ್ ಹಾಕ್ಕೊಂಡು ಬಂದುಬಿಟ್ಟಿದ್ರು. ಅವರ ಅವಸ್ಥೆ ಅಂತೂ ಇನ್ನೂ ಕೇಳಬಾರ್ದು, ಹಂಗಿತ್ತು. ಆಮೇಲೆ ಇನ್ನು ಸಿಲ್ವರ್ ಶಾಪ್, ನಮ್ಮ ರೆಗ್ಯುಲರಾಗಿ ತೊಗೊಳ್ಳೋ ಸಿಲ್ವರ್ ಶಾಪಿಗೆ ಬಂದಿದ್ದೀವಿ ತೊಗೊಳೋಕ್ಕೆ ಸಿಲ್ವರ್ ಐಟಮ್ಸು ಅಂತ ಹೇಳಿ. ನಂದು ಐಡಿಯಾ ಇತ್ತು ತುಂಬಾ ಈ ಥರ, ಹೋದ ವರ್ಷನೇ ತೊಗೋಬೇಕಂತ ಇತ್ತು, ಆದರೆ ಆಗಿರಲಿಲ್ಲ. ಸರಿ ಅಂದ್ಬಿಟ್ಟು ಈ ವರ್ಷನಾದ್ರು ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಒಂದಷ್ಟು ಐಟಮ್ಸ್ ಅವರು ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಆದ್ದರಿಂದ ನಾವು ವೀಡಿಯೋ ಏನು ಜಾಸ್ತಿ ಮಾಡಲಿಲ್ಲ, ಅಲ್ಲಿ ತೊಗೊಂಡ್ವಿ. ಇನ್ನು ಅದ್ಬಿಟ್ರೆ ಇಲ್ಲೊಂದು ಫ್ಲವರ್ ಶಾಪ್ ಹತ್ರ ಬಂದ್ವಿ, ಅಲ್ಲಿ ನಿಂತ್ಕೊಂಡು ಸಾಕಾಯ್ತು. ಯಾಕಂದರೆ ಇವಾಗ ನಮ್ಮ ಥರ ಎಷ್ಟೊಂದು ಜನ ಕಸ್ಟಮರ್ಸ್ ಇರ್ತಾರೆ, ಅವ್ರ ಕಡೆನೇ ಫೋಕಸ್ ಮಾಡ್ತಾಯಿದ್ರು, ಜಾಸ್ತಿ ಅವ್ರ ಕಡೆಯೇ ಗಮನ ಇತ್ತು. ಇನ್ನು ಇವ್ರು ನಾವು ಹೇಳಿದ್ರ ಕಡೆ ಇವರು ಇದು ಮಾಡಲ್ಲ ಬಿಡು, ಸೋಮ್ ನಡೀರಿ ಸೋಮ್ ನಡಿಯಮ್ಮ ಬೇಗ ಮನೆಗೆ ನೀನು ತಾಯಿ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಇದು ಮಾಡಿದೆ. ಹಿಂಗೆ ಬರ್ತಾಯಿದ್ದೆ ನಾನು, ಅದೇನು ಹುಡುಕ್ತಾ ಇದ್ದೆ ಸೋಮ್, ಅದೇನೋ ಬೇಕಾಗಿತ್ತು ನನಗೆ. ಸೊ ಆ ಶಾಪ್ ಎಲ್ಲಿ ಸಿಗುತ್ತೆ ನೋಡಿ, ಇಲ್ಲಿ ಸಿಗುತ್ತಾ ಅಲ್ಲಿ ಸಿಗುತ್ತಾ ಅಂತೆಲ್ಲ ಹುಡುಕ್ತಾನೇ ಇದ್ವಿ. ಆ್ಯಂಡ್ ಅಲ್ಲಿ ಊಟ ಮಾಡಿದ್ವಿ ಅಷ್ಟೇ, ಕಾಫಿ ಕುಡಿದಿರಲಿಲ್ಲ. ಆಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ಸೋಮ್ ನಾನು ಅಂತ ಹೇಳ್ತಾ ಇದ್ದೆ. ಆಮೇಲೆ ಸ್ಟ್ರಾಂಗ್ ಕಾಫಿ ಕೂಡ ಕುಡಿದ್ವಿ. ಆಮೇಲೆ ಮುಂದೆ ಬಂದ್ವಿ, ಇಲ್ಲಿ ಅವರೆಕಾಯಿ ಇತ್ತು 60 ರೂಪಾಯಿ ಕೆ ಜಿ ಅವರೆಕಾಯಿ ಅಂತ ಏನು ಮಾಡಿದರು. ಇನ್ನು ಇವಾಗ ಅವರೆಕಾಯಿ ಸೀಸನ್ನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಬರುತ್ತೆ, ಅವ ಆ ಟೈಮ್ನಲ್ಲಿ ಇದ್ಕವರೆಕಾಳು ಮತ್ತು ಈ ಥರ ಅವರೆಕಾಳು ಎಲ್ಲ ಚೆನ್ನಾಗಿ ಬರುತ್ತೆ. ನಾನು ಜಾಸ್ತಿ ಮಲ್ಲೇಶ್ವರಂಗೆ ಹೋದರೆ ಇದ್ಕವರೆಕಾಳು ತೊಗೊಬಂದ್ಬಿಡ್ತೀನಿ. ಇನ್ನು ಅದನ್ನು ತೊಗೊಳ್ಳೋಣ ಅಂತ 2 ಕೆಜಿ ತೊಗೊಂಡೆ ನಾನು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅವರೆಕಾಯಿ ತೊಗೊಂಡು. ಇವಾಗ ಇನ್ನು ಪಾರ್ಕಿಂಗ್ ಕಡೆ, ಕಾರ್ ಪಾರ್ಕಿಂಗ್ ಮಾಡಿದ್ರೆ ಆ ಕಡೆ ಬರ್ತಾ ಇದ್ದೀನಿ. ಮತ್ತೆ ಸುಮ್ಮನೆ ಎಂಟರ್ಪ್ರಿನರ್ ಅಂದ್ರೆ, ವುಮೆನ್ ಎಂಟರ್ಪ್ರಿನರ್ ಅಂದ್ರೆ ಮತ್ತೆ ಬೆವರು ಅಲ್ಲ, ಬೆವರು ಸುರಿಸ್ಬೇಕು ಮತ್ತೆ ಹಂಗೆ ಇದು ಮಾಡ್ಬೇಕು. ಹೌದೌದು, ಅಯ್ಯೋ ಅಯ್ಯೋ ಏನೇ ಬಬ್ಬೆ ಬಂದ್ಬಿಟ್ಟಿದೆ ನಿಕ್ಕಿ. ಅದಕ್ಕೆ ಹೋಗಿ ಫ್ರೆಂಡ್ಸ್, ಶಾಪಿಂಗ್ ಆಲ್ಮೋಸ್ಟ್ ಒಂದಷ್ಟು ಮಾಡಿದ್ದೀನಿ, ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಟಯರ್ಡ್ ಥರ ಆಗ್ಬಿಟ್ಟಿದೆ, ನಡೆದು 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 ನಡೆಯೋದಕ್ಕೆ ಚಿಂತೆ ಇಲ್ಲ, ಈ ಕೆಸರಲ್ಲಿ ನಡೆದು ನಡೆದನ್ನೇ ಒಂಥರ ಬೇಜಾರಾಗೋಗ್ಬಿಟ್ಟಿದೆ. ಸೊ ಹಾಗಿದೆ, ಒಂದಷ್ಟು ಶಾಪಿಂಗ್ಗಳೆಲ್ಲ ಮಾಡಿದ್ದೀನಿ. ನನಗೆ ಬೇಕಾಗಿರೋದೆಲ್ಲ, ನನಗೆ ಒಂದಷ್ಟು ನೀನು ಐಟಮ್ಸ್ ಏನೇನು ಬೇಕೆಲ್ಲ ತೊಗೊಂಡಿದ್ದೀನಿ, ತಂದ್ಕೊಂಡಿದ್ದೀನಿ. ನೋಡುವ ಹಿಂಗಾಯ್ತು, ಒಟ್ಟ ಮುಗಿಸ್ದೆ ಮಳೆಯಲ್ಲಿ ಈ ಕೆಸರಲ್ಲಿ. ಇಲ್ಲೆಲ್ಲ ಮಳೆ ಬತ್ತಿರಿಗೆ ಕಾಣಿಸ್ತಿಲ್ವಲ್ಲ ಸೊ ನೋಡಿ, ಮತ್ತ ಚಿಕ್ಕಪಟ್ಟಲ್ ಮಾತ್ರ ಯಾಕೆ ಹಂಗ ಕೆಸರು, ಕೆಸರು ಅಂದ್ರೆ ಕೆಸರು. ಇನ್ನ ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ ನನ್ಗೆ, ಸುಸ್ತು ಕೂಡ ಆಗ್ತದೆ ಇನ್ನು ಬ್ಲಾಗ್ ನ ಕಂಟಿನ್ಯೂ ಮಾಡೋದಕ್ಕೆ. ನಿಜವಾದ್ರೂ ನನ್ನ ಕೈಲಿ ಆಗ್ತಾ ಇಲ್ಲ, ಒಟ್ಟ ನಾನು ಮುಗಿಸಿದೀನಿ. ನೀನು ಚಿಕ್ಕಪೇಟೆ ಶಾಪಿಂಗ್ನ, ನಂಗೆ ಈ ಪಿಂಪಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲೊಂದು ದೃಷ್ಟಿ ಬಿಡ್ತಾರ ಇದ್ದಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಓಕೆ, ಮತ್ತೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಅಲ್ಲಿ ಮಾಡಿ ಮತ್ತೆ ರೆಸ್ಟ್ ಮಾಡಿ, ನಾನು ಮತ್ತೆ ಏನೇನು ಪರ್ಚೇಸ್ ಮಾಡಿದ್ದೀನಿ, ಬೆಳ್ಳಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೀನಿ,
ಏನೇನ್ ಪರ್ಚೇಸ್ ಮಾಡಿದೀನಿ ಅನ್ನೋದನ್ನ ನಾನು ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನಲ್ಲಿ ತೋರಿಸ್ತೀನಿ. ಓಕೆನಾ? ಸದ್ಯಕ್ಕೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಬ್ಲಾಗ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ನಂಗೆಲ್ಲ ಮಾಡೋದಕ್ಕೆ ಆಗ್ತಲೇ. ಬೆಳಗ್ಗೆ ಬಂದಿದ್ದು ನಾವು ನಮ್ಗಿದ್ದ ಕೆಲಸಗಳು ಮತ್ತೆ ಇದು ಕೆಲಸ ಎಲ್ಲಾನು ಕಂಪ್ಲೀಟ್ ಆಗಿ ಮುಗಿಸಿದ್ವಿ. ಸಂಡ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ, ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಬ್ಲಾಗ್ ಮೇಲೆ ಸಿಗುವ. ಬಾಯ್ ಬಾಯ್. ಸೋಮಂತ ಇದೇನೇನಿಕ್ಕಿತ, ಯಾಕೆ ಹಿಂಗೆ ಅಲಿಸ್ತಾ ಇದೆಯಾ ನಮ್ಮನ್ನ ಅಂತ ಸೋಮ್ ಹೇಳ್ತಾ ಇದ್ರು. ನೀನೇನು ಮಾಡಕತ್ತೆ, ಬರಲೇಬೇಕಲ್ಲ, ವರ್ಷಕ್ಕೊಂದ್ಸರಿ ಏನಾದ್ರು ಹಿಂಗೆ ಬರಲೇಬೇಕು. ಆಫೀಸಲ್ಲಿ ಎ ಸಿನಲ್ಲಿ ಕುತ್ಕೊಂಡಿರೋನ್ನ ನೀನು ಹಿಂಗೆ ಬಂದ್ಬಿಟ್ಟು ಕೆಸರಲ್ಲೆಲ್ಲ ನಡೆಸಿ ನನ್ನ ಹಿಂಗೆಲ್ಲ ಈ ಲಗೇಜ್ ಎಲ್ಲ ಕೊಟ್ಟು ಹಿಂಗೆಲ್ಲ ಮಾಡಿಸ್ತಾ ಇದೆಯಾ ಅಂದರು. ಮತ್ತೆ ಸುಮ್ಮನೆನಾ ಸಂಸಾರ ಅನ್ನೋದೆಲ್ಲ ಸುಮ್ಮನೆನಾ ಅಲ್ವಾ? ಏನು ಕಾಣಿಸ್ತಾ ಇಲ್ಲ ನಮ್ಮನೆಯವರು, ಯಾಕೆ ಕಾಣಿಸ್ತಾ ಇದ್ರು? ಸೋ ಓಕೆ, ಬಾಯ್.